most memorable pic with Nivi Tosi. Chandan Shetty, your favorite dialogue? Yaudu phone tagolledaga. Ella kelbardre ni. ಅವಾಗ ಏನಾದರೂ ನಾವು ನಿಜವಾಗ್ಲೂ ಅದು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ರೆಕಾರ್ಡಿಂಗ್ ಅಲ್ಲಿ ಇದೆ ಅಂತ ಅಂತೀವಿ, ನೆಕ್ಸ್ಟ್ ಟೈಮ್ ನಾವು ರೆಕಾರ್ಡಿಂಗ್ ಅಲ್ಲಿ ಇದ್ರೆ ಏ ನಾನು ನೋಡಿದೆ ರಾಪಿಡ್ ರಶ್ಮಿ ಶೋ ಸುಳ್ಳು, ನೀನು ರೆಕಾರ್ಡಿಂಗ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಿರ್ತೀಯ ಅಂತ. ಇವಾಗ ಯಾವ್ದಾದ್ರು ಒಂದು ಆ್ಯಪ್ ಕಿತ್ ಬಿಸಾಕ್ತೀರ ಅಂದ್ರೆ ಯಾವುದು ಕಿತ್ ಬಿಸಾಕಾಯ್ತಲ್ಲ? ಸ್ನ್ಯಾಪ್ಚಾಟ್. ಎಷ್ಟು ಫೋಟೋಸ್ ಇದೆ ನಿಮ್ಮ ಗ್ಯಾಲರಿನಲ್ಲಿ? ನನ್ನ ಗ್ಯಾಲರಿಯಲ್ಲಿ ಇರುವ ಫೋಟೋ 1,03,348. ಇಂಡಿಯಾ ಸ್ವೀಟ್ ಹೌಸ್ ಈಗ ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ, ವಿಜಯನಗರ, ರಾಜರಾಜೇಶ್ವರಿ ನಗರ್ ಹೀಗೆ 7 ಬ್ರಾಂಚಸ್ಗಳಲ್ಲಿ. ನೀವು ನೋಡ್ತಾ ಇದ್ರೆ ವಾಚ್ ಆನ್ ಯುವರ್ ಫೋನ್. ಸೊ ಸುಖಾ ಪಾರ್ಟಿ ರಿಲೀಸ್ ಆಗಿದೆ, ಎಲ್ಲರ ಫೋನಲ್ಲೂ ಸುಖಾ ಪಾರ್ಟಿ ಜೋರಾಗಿ ಓಡಾಡ್ತಾ ಇದೆ. ಆದ್ರೆ ನಮ್ ಕಾರಲ್ಲಿ, ನಮ್ ಚಾನೆಲ್ ಅಲ್ಲಿ ಯಾರು ಓಡಾಡ್ತಾ ಇದಾರೆ ನೋಡಿ, ಒನ್ ಅಂಡ್ ಓನ್ಲಿ ಚಂದನ್ ಶೆಟ್ಟಿ. ಹಾಯ್ ಸರ್. ನಮಸ್ಕಾರ ಸರ್. ನಮಸ್ಕಾರಗಳು ಸರ್. ಆಟೋಗ್ರಾಫು, ಫೋಟೋಗ್ರಾಫು ಜೊತೆಗೆ ನಿಮ್ ಫೋನ್ ಅಲ್ಲಿರೋ ಎಲ್ಲಾ ಗ್ರಾಫು ನಮ್ಗೆ ಕೊಡಿ ಸರ್. ಫೋನೇ ಕೊಟ್ಬಿಡ್ತೀನಿ, ತಗೊಂಡೋಗ್ಬಿಡಿ. ಹಾ ಸರ್, ಎಂತ ದೊಡ್ಡ ಮನಸ್ಸು ಸರ್ ತಮ್ದು, ಸೀರಿಯಸ್ಲಿ. ಆದ್ರೆ ಪಾಸ್ವರ್ಡ್ ಹೇಳಲ್ಲ. ಇಟ್ರಪ್ಪ ಇಟ್ರಪ್ಪ. ಈಗ ಯು ನೋ ಹೀಸ್ ಮ್ಯಾರಿಡ್ ಮ್ಯಾನ್, ಯು ನೋ, ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ತರನು, ಹಂಗಾಗಿ ಹೀಸ್ ಲೈಕ್ ಫುಲ್ ಕಿಲಾಡಿ ನಾವು. ಎನಿವೇ, ಜೋಕ್ಸ್ ಅಪಾರ್ಟ್, ಚಂದನ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಆನ್ ಸುಖಾ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್. ಚಂದನ್, ಫಸ್ಟ್ ಪ್ರಶ್ನೆ ನಿಮಗೆ, ನಿಮ್ಮ ಫೋನ್ ಬಗ್ಗೆ ಇವತ್ತು ಐ ವಾಂಟ್ ಟು ನೋ ಮೋರ್ ಸೀಕ್ರೆಟ್ಸ್. ಓಕೆ ಓಕೆ ಚಂದನ್, ನಿಮ್ ಫೋನ್ ಇಂಟ್ರೊಡಕ್ಷನ್ ಪ್ಲೀಸ್. ನನ್ನ ಹತ್ರ ಇರೋದು ಐಫೋನು, ಐಫೋನ್ ಎಕ್ಸ್. ಆಕ್ಚುಲಿ ಐಫೋನ್ ಎಕ್ಸ್ ಆದ್ಮೇಲೆ ಇವಾಗ ಐಫೋನ್ 13 ವರ್ಗೂ ಬಂದಿದೆ, ಬಟ್ ತಗೊಂಡಿಲ್ಲ 13. ಯಾಕಂತ ಹೇಳಿದ್ರೆ ನನಗೆ 13 ಒಂದು ಸ್ವಲ್ಪ ನಂಬರ್ ಅಂದ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ 14 ಯಾವಾಗ ಬರುತ್ತೆ ವೇಟ್ ಮಾಡ್ತಾ ಇದ್ದೀನಿ. ಇವಾಗ ಇರೋ ಫೋನ್ ಅಲ್ಲಿ ಎಷ್ಟು ಜಿ ಬಿ ಮೆಮರಿ ಇದೆ ಸರ್? ಫುಲ್ಲಿ ಅದ್ರದ್ದು ಎಷ್ಟಿದೆ ಹೈಯೆಸ್ಟ್ 512 ಅನ್ಸುತ್ತೆ. 512 ಬಿಡಿ, 2 TB ಪ್ಯಾಕೇಜ್ ಇದೆ ಮಂತ್ಲಿ. ಕ್ಲೌಡ್ ಪೇಯಿಂಗ್ 1,000 rupees. ಎಷ್ಟು ನಿಮ್ ವಾಲ್ಪೇಪರ್ ಯಾವುದು ಚಂದನ್ ಅವರೇ? ವಾಲ್ಪೇಪರ್ ಅರ್ಜುನ್ ಗುರುಜಿ, ನಮ್ಮ ಅವಧೂತರಿದ್ದಾರೆ ಅರ್ಜುನ್ ಮಹಾರಾಜ್ ಗುರುಜಿ ಮೈಸೂರು ಅವರು, ಅವ್ರದೇ ನಂಗೆ ವಾಲ್ಪೇಪರ್ ನೋಡ್ತೀರಾ. ಸೊ ಆಸ್ ಅ ಮ್ಯೂಸಿಷಿಯನ್, ಚಂದನ್ ಶೆಟ್ಟಿ ಅವ್ರ ಫೋನ್ ನಲ್ಲಿ ಯಾವೆಲ್ಲ ಆಪ್ಸ್ ಇದೆ? ಮ್ಯೂಸಿಕ್ ಆಪ್ಸ್ ಎಲ್ಲ ಇದೆ, ಸ್ಪಾಟಿಫೈ, ವಿಂಕ್, ಆಮೇಲೆ ಯೂಟ್ಯೂಬ್ ಮ್ಯೂಸಿಕ್. ಯೂಟ್ಯೂಬ್. ನಿಮ್ಮ ಯಾವ ಸಾಂಗ್ ಅನ್ನ ಅವಾಗ ಅವಾಗ ನೀವು ಸರ್ಚ್ ಮಾಡಿ ಮಾಡಿ ಕೇಳಿಸ್ಕೊತಾ ಇರ್ತೀರಾ? ಏ, ನಾವು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಫುಲ್ ನಂದು ಎಲ್ಲಾ ಸಾಂಗು ಒಂದ್ಸಲ ಪ್ಲೇ ಆಗೇ ಆಗುತ್ತೆ. ಚಂದನ್ ಶೆಟ್ಟಿ ಸಾಂಗ್ಸ್ ಅಂತ, ಚಂದನ್ ಶೆಟ್ಟಿ ಸಾಂಗ್ಸ್ ಅಂತ ಹಾಕ್ಬಿಟ್ರೆ ಮುಗೀತು ಅಲ್ಲಿಂದ ಎಲ್ಲ ಸಾಂಗು. ಹಂಗೆ. ಆಲ್ ರೈಟ್. ಎಷ್ಟು ಫೋಟೋಸ್ ಇದೆ ನಿಮ್ಮ ಗ್ಯಾಲರಿನಲ್ಲಿ? ನನ್ನ ಗ್ಯಾಲರಿಯಲ್ಲಿ ಇರುವ ಫೋಟೋ 1,03,348. ಪಾದ ಪಾದ ಜೆರಾಕ್ಸ್ ಪ್ಲೀಸ್. ಅಯ್ಯೋ. ಮೋಸ್ಟ್ ಮೆಮೊರಬಲ್ ಪಿಕ್ ವಿತ್ ನಿವಿ ತೋರಿಸಿ. ಓ ಯಾ, ಈ ಥರದ್ದೆಲ್ಲ ಕ್ವಶನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಮೇ ಬಿ ದಿಸ್ ಒನ್ ಮೈ ಫಸ್ಟ್ ಸೆಲ್ಫಿ ವಿತ್ ನಿವಿ. ನಿಮ್ಮ ತುಂಬಾ ಎಂಬಾರಸಿಂಗ್ ಫೋಟೋ ಒಂದು ತೋರಿಸಿ ಫೋನ್ ಅಲ್ಲಿ. ಅದೇ, ಅದು ಫೋಟೋ ಅದು ನನ್ನ ಹತ್ರ ಇಲ್ಲ, ಬೇರೆಯವ್ರ ಫೋನಲ್ಲಿ ಇದೆ. ಅದು ಹೆಂಗಿದೆ ಅಂತ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಊಟ ಮಾಡ್ತಾ ಕೂತಿದ್ದೀನಿ, ಅದೊಂದು ಫಂಕ್ಷನ್ಗೆ ಹೋಗಿದ್ದೀನಿ, ಅದೊಂದು ಮನೆ ಫಂಕ್ಷನ್ಗೆ ಊಟಕ್ಕೆ ಹಾಕಿದ್ದಾರೆ, ಊಟ ಮಾಡ್ತಾ ಕೂತಿದ್ದೀನಿ ಹಿಂಗೆ. ಹಿಂಗೆ ಊಟ ಹಿಂಗೆ ಆ ಅಂತ ಹಿಂಗೆ ಆ ಅಂತಿದ್ದೀನಿ, ಯಾರೋ ಬಂದ್ಬಿಟ್ಟು ಟಕ್ ಅಂತ ಸೆಲ್ಫಿ ಹೊಡ್ಕೊಂಡ್ಬಿಟ್ಟಿದೆ. ಆ ಅವ್ರ ಫೋಟೋದಲ್ಲಿ ಹಿಂಗಿದ್ದೀನಿ. ಆಮೇಲೆ ಬೆಳಗ್ಗೆ ಫಸ್ಟು ನಿಮ್ಮ ಫೋನಿಂದ ಯಾರಿಗೆ ಕಾಲ್ ಹೋಗುತ್ತೆ ಚಂದನ್ ಅವರೇ? ಅಮ್ಮಂಗೆ. ಲಾಸ್ಟ್ ಸ್ಕ್ರೀನ್ ಶಾಟ್ ನೀವು ತಗೊಂಡಿದ್ದೀಯ ಅದು? ಈಗ ಎಷ್ಟು ತಗೊಂಡಲ್ಲ ನಮ್ಮ ವಾಲ್ಪೇಪರ್ ಯಾವುದು ಅಂತ ನೀವು ಕೇಳಿದ್ರಿ ಅಲ್ಲ, ಅವಾಗ ತಗೊಂಡಿದ್ದು ಸ್ಕ್ರೀನ್ ಶಾಟ್. ನೆಕ್ಸ್ಟ್, ಫೇವ್ರೆಟ್ ಫೋಟೋ ಆನ್ ಶೂಟಿಂಗ್ ಸೆಟ್. ಓ, ಇದ್ಯಾವುದಿದು? ಲ್ಯಾಂಬರ್ಗಿನಿ. ಇದು ನೈಸ್. ಈಗ ಎಲ್ಲರೂ ಚೋಡ್ತಾರೆ ಅಂದ್ರೆ ಕಾಲ್ಗೆ ಎಲ್ಲ ತಗೊಳ್ಳೆದಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಚಂದನ್ ಶೆಟ್ಟಿ ಅವ್ರ ಫೇವ್ರೆಟ್ ಡೈಲಾಗ್ ಯಾವುದು ಫೋನ್ ತಗೊಳ್ಳೆದಾಗ? ಕೇಳಬಾರ್ದ್ರಿ ನೀವು. ಅವಾಗ ಏನಾದರೂ ನಾವು ನಿಜವಾಗ್ಲೂ ಅದು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ರೆಕಾರ್ಡಿಂಗ್ ಅಲ್ಲಿ ಇದೆ ಅಂತ ಅಂತೀವಿ, ನೆಕ್ಸ್ಟ್ ಟೈಮ್ ನಾವು ರೆಕಾರ್ಡಿಂಗ್ ಅಲ್ಲಿ ಇದ್ರೆ ಏ ನಾನು ನೋಡಿದೆ ರಾಪಿಡ್ ರಶ್ಮಿ ಶೋ ಸುಳ್ಳು, ನೀನು ರೆಕಾರ್ಡಿಂಗ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಿರ್ತೀಯ ಅಂತಂದು. ರಿಸೀವ್ ಮಾಡಿಲ್ಲ ಅಂತಂದ್ರೆ ರಿಸೀವ್ ಮಾಡಿರಲ್ವಲ್ಲ, ಆಮೇಲೆ ಹೇಳ್ತೀನಿ ಇಲ್ಲಪ್ಪ ಹಿಂಗ್ ಬಿಸಿ ಇದ್ದೆ ಒಂದು ಮೀಟಿಂಗ್ ಅಲ್ಲಿ. ಮೀಟಿಂಗ್. ಮೀಟಿಂಗ್. ಓಕೆ.
ಸೊ ಈಗ ಲಾಸ್ಟ್ ಫ್ಯೂ ಕ್ವೆಶನ್ಸ್ ಆಫ್ ರ್ಯಾಪಿಡ್ ಫೈರ್, ಟಕ ಟಕ ಉತ್ತರಗಳಿಲ್ಲ, ಎಲ್ಲ ನಿಮ್ ಫೋನ್ ಬಗ್ಗೆ. ನಿಮ್ ಫಸ್ಟ್ ಫೋನ್ ಯಾವುದು ಚಂದನ್ ಅವರೇ, ಅದ್ರ ಮೆಮೊರಿ ಏನಾರಿದ್ಯಾ? ಎಸ್, ನನ್ನ ಫಸ್ಟ್ ಫೋನ್ ಬಂದ್ಬಿಟ್ಟು ನೋಕಿಯಾ 1100. ಅದ್ರ ಜೊತೆಗೆ ಏನಾದ್ರು ಗಣಾಂಧರಿ ಕೆಲಸಗಳು ಮಾಡಿದೀರಾ? ಏನ್ ಅವಾಗ ಟೆಕ್ಸ್ಟ್ ಮೆಸೇಜ್ ದಿನಕ್ಕೆ 100 ಮೆಸೇಜ್ ಏನೋ ಇರ್ತಾ ಇತ್ತು, ಫ್ರೀ ಮೆಸೇಜ್. ಅದಾದ್ಮೇಲೆ ಒಂದ್ ಮೆಸೇಜ್ಗೆ 1 rupee ಏನೋ ಚಾರ್ಜ್ ಆಗ್ತಾ ಇತ್ತು. ಅದೇ ಚಾಟಿಂಗು, ಅದೇ 250 ವರ್ಡ್ಸ್ಗಳಲ್ಲೇ ಕಳಿಸ್ಬೇಕು ಬೇರೆ ಮೆಸೇಜ್ನ. ನೈಸ್. ಸದ್ಯ ಚಂದನ್ ಶೆಟ್ಟಿ ಅವರ ಲೂಪಲ್ಲಿ ಓಡ್ತಾ ಇರೋ ಹಾಡು ಯಾವುದು? ಲೂಪಲ್ಲಿ ಸುಖಪಟ್ಟಿನ, ಯಾಕಂದ್ರೆ ಅದು ಮಿಕ್ಸ್ ಮಾಸ್ಟರ್ ಕೇಳ್ತಾನೆ ಇರ್ತೀವಲ್ವಾ, ಏನಾದ್ರೂ ಕರೆಕ್ಷನ್ಸ್ ಅದೆಲ್ಲ ಇರುತ್ತೆ. ಸಚಿನ್ ಬಾಗ್ಲಿ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಮಾಡಿರೋದು. ನಿಮ್ಗೆ ನಮ್ಗೆ ಕಾಮನ್ ಫ್ರೆಂಡ್. ಎಸ್ ಎಸ್, ಸಚಿನ್ ಅವರು ಬಿಗ್ ಎಫ್ ಎಂ ಅಲ್ಲಿ ಸೌಂಡ್ ಇಂಜಿನಿಯರ್. ಐ ಥಿಂಕ್ ಇವನ್ 3 peg ಗೆ ಈಸ್ ವಾಸ್ ಅ ಗೈ ಹೂ ಡಿಡ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್. ಸೋ ಹಾಗಾಗಿ ಸುಖಪಟ್ಟಿನ ಅವರೇ ಮಾಡಿರೋದು. ಓಕೆ, ಸೂಪರ್. ಈಗ ಫೋನ್ ಬಿಟ್ಟು ಎಷ್ಟು ದಿವಸ ಇರ್ತೀರಾ ನೀವು ಬಿಗ್ ಬಾಸ್ ಹೋಗಿ ಬಂದಿದ್ದೀರಾ? ನಂಗೆ ಗೊತ್ತು 106 ಡೇಸ್ ಇದ್ದೆ ಫೋನ್ ಬಿಟ್ಟು. ಗುಡ್. ಅದು ಬಿಟ್ಟು ಇವಾಗ ಬಿಗ್ ಬಾಸ್ ಓಕೆ, ರಿಯಲ್ ಲೈಫಲ್ಲಿ ಎಷ್ಟು ದಿವಸ ಬಿಟ್ಟು ಫೋನ್ ಬಿಟ್ಟಿರ್ತೀರಾ? ದಿನ ಅಲ್ಲ, ಗಂಟೆನೋ ಅಲ್ಲ, ನಿಮಿಷ. ಅದೇ ರಾತ್ರಿ ಮಲಗಿದಾಗ, ರಾತ್ರಿ ಮಲಗಿ ಬೆಳಗ್ಗೆ 7 ಬಿಟ್ಟಿರ್ತೀನಿ ಅಷ್ಟೇ. ಅಷ್ಟು ಬಿಟ್ರೆ ಇವಾಗೆಲ್ಲ ಬಿಟ್ಟಿರೋಕ್ಕಾಗಲ್ಲ ಅಂತ. ಯಾವಾಗ ಜಾಬ್ ಅಲ್ಲೇ ಇರುತ್ತೆ ಹಂಗೆ. ಇವಾಗ ಯಾವ್ದಾದ್ರು ಒಂದು ಆ್ಯಪ್ ಕಿತ್ ಬಿಸಾಕ್ತೀರ ಅಂದ್ರೆ ಯಾವುದು? ಕಿತ್ ಬಿಸಾಕಾಯ್ತಲ್ಲ, ಸ್ನ್ಯಾಪ್ಚಾಟ್. ಓ ಹಂಗೆ. ಯಾವ ಸೆಲೆಬ್ರಿಟಿ ಫೋನ್ ಅನ್ನ ಹ್ಯಾಕ್ ಮಾಡಕ್ ಇಷ್ಟಪಡ್ತೀರಾ ಚಂದನ್ ಅವರೇ? ಹ್ಯಾಕಾ? ತಗೊಂಡ್ ಕೈಗೆ ಹ್ಯಾಕ್ ಮಾಡ್ತೀನಿ ನೋಡು ಅಂತ. ಬೇಡಪ್ಪ ನಮ್ಗೆ ಹ್ಯಾಕಿಂಗ್ ಸವಾಸನೆ. ಆಮೇಲೆ ಯಾವ ಡೈರೆಕ್ಟರ್ ಫೋನ್ಗೆ ನಿಮ್ ಫೋನ್ ಕಾಯ್ತಾ ಇದೆ? ಪ್ರಶಾಂತ್ ನಿಲ್ ಸರ್. ಎಲ್ಲರ ಏನೋ ಹಾರ್ಟ್ ಥ್ರಾಬ್ ಇವಾಗ ಅವರು. ಎಲ್ಲರದು ಮೋಸ್ಟ್ ಆನ್ಸರ್ ಇದೆ. ಎಸ್. ನೀವ್ ಯಾವ್ದಾದ್ರು ಗೇಮ್ ಅಡಿಕ್ಟಾ? ಯಾವ ಗೇಮ್ ನಿಮ್ ಫೋನ್ ಅಲ್ಲಿ ಇದೆ ಚಂದನ್? ಮುಂಚೆ ಅಡಿಕ್ಟ್ ಆಗಿದೆ ಲೂಡೋಗೆ, ಆಮೇಲೆ ತೆಗೆದುಬಿಟ್ಟೆ ಅಮ್ಮ ಬೇಡ. ಆತರ ಅಡಿಕ್ಷನ್ ಅಂತದಂತೂ ಯಾವ್ದು ಇಟ್ಕೊಂಡಿಲ್ಲ, ಇರೋದೇ ನನ್ನ ಫೋನ್ ಅಲ್ಲಿ. ನಾನು ಜಾಸ್ತಿ ಯೂಸ್ ಮಾಡೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡೇ. ಚಂದನ್ ಅವರ ಫೈರ್ ಸಾಂಗ್ ಲಿರಿಕ್ಸ್ ಅನ್ನು ನೋಡಿದೀವಿ. ಕೋಪ ಬಂದು ಯಾವತ್ತಾರು ಫೋನ್ಗೆ ನನ್ನನ್ನು ತೆಗೆದು ಚಿತ್ರಾನ್ನ ಮಾಡಿದೀರಾ, ಬಿಸಾಕಿರೋದು, ಆತರ ಏನಾದ್ರು ಆಗಿದ್ಯಾ? ಫೋನ್ ಇಲ್ಲಪ್ಪ, ನಾನು ಯಾವತ್ತು ಹಂಗೆಲ್ಲ ಆ ಥರ ಕಾಸ್ಟ್ಲಿ ವಸ್ತುಗಳನ್ನೆಲ್ಲ ಎಸೆಯಕ್ಕೆ ಹೋಗಲ್ಲ. ಐ ಲೈಕ್ ದಿಸ್ ಪಂಚ್. ಕೊನೆಯದಾಗಿ, ಭೂಮಿ ಮೇಲೆ ಕೊನೆಯ ದಿನ ನಿಮ್ಮದು, ಇದು ಎಲ್ಲ ಒಂದು ಫೇಮಸ್ ಸ್ಕ್ರಾಪ್ ಬುಕ್ ಪ್ರಶ್ನೆ. ಅವತ್ತಿನ ದಿವಸ ನಿಮಗೆ ಕೈನಲ್ಲಿ ಫೋನ್ ಕೊಟ್ಟರೆ ಏನನ್ನ ಮಾಡಿ ಪ್ರಪಂಚಕ್ಕೆ ಗುಡ್ ಬೈ ಹೇಳ್ತೀರಾ? ಲಾಸ್ಟ್ ದಿನ ಅಂತಂದ್ರೆ ಏನ್ ಮಾಡ್ತೀನಿ, ಫೋನ್ ಬೇರೆ ನನ್ನ ಕೈ ಕೊಟ್ಟಿರ್ತೀರಾ, ಕ್ಯಾಮ್ರಾ ಆನ್ ಮಾಡ್ತೀನಿ, ಸೆಲ್ಫಿ ಆನ್ ಮಾಡ್ತೀನಿ. ನನ್ನ ಲೈಫ್ ಅಲ್ಲಿ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಐ ಜಸ್ಟ್ ವಾಂಟ್ ಟು ಶೋ ದ ಗ್ರಾಟಿಟ್ಯೂಡ್, ಎಲ್ಲರಿಗೂ ಗ್ರಾಟಿಟ್ಯೂಡ್ ತೋರಿಸಿ, ಏನಾದರೂ ಒಂದು ಒಳ್ಳೆ ಮೆಸೇಜ್ನ ಹೇಳಿ, ಆ ಮೊಮೆಂಟಿಗೆ ಏನು ಬರುತ್ತೆ ಆ ಮೊಮೆಂಟಿಗೆ ಆ ಮೆಸೇಜ್ನ ಹೇಳಿ ಸೆಲ್ಫಿ ವಿಡಿಯೋನ ಪೋಸ್ಟ್ ಮಾಡಿ ಅಷ್ಟೇ. ನೈಸ್. ಲಾಸ್ಟ್ಲಿ, ಪ್ಲೀಸ್ ಗಿವ್ ಅನ್ ಇನ್ವಿಟೇಷನ್ ಫಾರ್ ಸುಖಾ ಪಾರ್ಟಿ. ಈ ಸುಖಾ ಪಾರ್ಟಿ ರಿಲೀಸ್ ಆಗಿರೋ ವೀಕ್ ಇದು. ಇನ್ನು ಯಾರು ಜನ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡೋದು ಇಮ್ಮಿಡಿಯೇಟ್ ಆಗೇನೆ. ಸುಖಾ ಪಾರ್ಟಿನ ಯಾಕೆ ನೋಡಬೇಕು, ಅಂಡ್ ನಿಮ್ಮ ಇಡೀ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಸುಖಾ ಪಾರ್ಟಿನ ಒಂದೇ ಒಂದು ಪ್ಯಾರಾದಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸುಖಾ ಪಾರ್ಟಿ ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ, ಅಗೇನ್ ಒನ್ಸ್ ಅಗೇನ್ ಇಟ್ಸ್ ಒನ್ ಮೋರ್ ಪಾರ್ಟಿ ಸಾಂಗ್, ರೆಗ್ಯುಲರ್ ಕೈಂಡ್ ಆಫ್ ಪಾರ್ಟಿ ಸಾಂಗ್ ಆಫ್ ಮೈನ್. ಆದರೆ ಇದರಲ್ಲಿ ನಿಮಗೆ ಒಳ್ಳೆ ಮಜಮಜವಾಗಿರುವಂಥ ಬೀಟ್ಸ್ ಇದೆ, ನೀವು ಹಾಡಾಕೊಂಡು ಆರಾಮಾಗಿ ಯು ಕ್ಯಾನ್ ಸ್ಪೆಂಡ್ ಯುವರ್ ಪಾರ್ಟಿ ಟೈಮ್. ಇನ್ನೂ ನಿಮ್ಮ ಪಾರ್ಟಿಗೆ ಒಂದು ಒಳ್ಳೆ ಕಳೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಹಾಡು ಮುಖಾಂತರ. ಆ್ಯಂಡ್ ಹೊಸತನ ಅಂದರೆ ಹಳೆ ಒಂದು ಸ್ಟೈಲ್ನ ಇಟ್ಕೊಂಡು ಒಂದು ಹೊಸ ರೀತಿಯ ಪ್ರಯತ್ನ ಮಾಡಿದ್ದೀವಿ. ಡ್ಯಾನ್ಸ್ ಸ್ಟೆಪ್ಸ್ ಆಗಿರ್ಬೋದು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಆ್ಯಂಡ್ ವಿಶ್ವಜಿತ್ ಅವರು ಡಿ ಒ ಪಿಯ ಕೆಲಸ ಮಾಡಿದ್ದಾರೆ, ಆ್ಯಂಡ್ ಸಚಿನ್ ಬಾಗ್ಲಿ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದ್ದಾರೆ, ಆ್ಯಂಡ್ ಹರ್ಷಿತ್ ಐ ಮೀನ್ ಬೇಸಿಕ್ ಆ್ಯಂಡ್ ವಿ ಸುಕುಮಾರ್ ಅವರು ಈ ಒಂದು ಹಾಡಿನ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಈ ಒಂದು ಹಾಡಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮಂಜಾ, ನನ್ನ ಫೇವ್ರೆಟ್ ಕ್ಯಾರೆಕ್ಟರ್, ನನ್ನ ಎಲ್ಲ ಹಾಡುಗಳಲ್ಲಿ ತೋರಿಸುವಂಥ ಮಂಜಾ ಈ ಹಾಡಲ್ಲಿ ಮತ್ತೆ ಬಂದಿದ್ದಾನೆ. ಆ್ಯಂಡ್ ನನ್ನ ಫ್ರೆಂಡ್ಸ್ಗಳು ಕೂಡ ಇದ್ದಾರೆ, ನನ್ನ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ, ಮತ್ತು ನನ್ನ ತಮ್ಮ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಈ ಸಾಂಗಲ್ಲಿ. ಸೊ ಎಲ್ಲ ಒಂಥರ ಒಂದೊಳ್ಳೆ ಪ್ಯಾಕೇಜ್ ಇದೆ ಈ ಸಾಂಗಲ್ಲಿ. ಸೊ ಹಾಡನ್ನ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಚಂದನ್.